ನಮಸ್ಕಾರ ಸ್ನೇಹಿತರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕೋವಿಡ್ ನೈನ್ಟೀನ್ ಈ ಕೊರೋನಾ ಕ್ರೈಸಿಸ್ ಶುರುವಾಗ್ತಿದ್ದಂಗೆ ಒಂದು ಲಕ್ಷದ ಅರುವತ್ತು ಸಾವಿರ ಕೋಟಿಯ ಒಂದು ಪ್ಯಾಕೇಜ್ನ ಅನೌನ್ಸ್ ಮಾಡಿದ್ರು ಅದರಂತೆಯೇ ಬೇರೆ ಬೇರೆ ವರ್ಗದ ಎಲ್ಲ ಜನರಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ನ ಅನೌನ್ಸ್ ಮಾಡಿದ್ರು ಜನರ ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಟ್ಸ್ನ ಕೊಟ್ಟಿದ್ರು ಅದಾದ ಮೇಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂದ ಬೇರೆ ಬೇರೆ ಥರದ ಒಂದಷ್ಟು ಪ್ಯಾಕೇಜ್ಗಳನ್ನ ಕೂಡ ಘೋಷಣೆ ಮಾಡಿದರು ಈಗ ನಿರ್ಮಲಾ ಸೀತಾರಾಮನ್ ಅವರು ಸದ್ಯದಲ್ಲೇ ಮೂರು ಲಕ್ಷ ಕೋಟಿಯ ಇನ್ನೊಂದು ಪ್ಯಾಕೇಜನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಅಂತ ಒಂದು ನ್ಯೂಸ್ ಬಂದಿದೆ ಅದರ ಪ್ರಕಾರ ಮೂರು ಲಕ್ಷ ಕೋಟಿಯ ಪ್ಯಾಕೇಜ್ ಬರುತ್ತೆ ಯಾರ್ಯಾರಿಗೆ ಏನೇನು ಬೆನಿಫಿಟ್ಸ್ ಕೊಡುತ್ತೆ ಅಂತ ಒಂದು ಒಂದು ರಿಪೋರ್ಟ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಈ ಮೂರು ಲಕ್ಷ ಕೋಟಿಯ ಪ್ಯಾಕೇಜಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವ ಡೀಟೇಲ್ಸ್ ಇದೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಐಕಾನ್ ಅನೆಕ್ಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡಿ ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ನಿಮಗೆ ಗೊತ್ತುಂಟು ಕೇಂದ್ರ ಸರ್ಕಾರ ರೀಸೆಂಟಾಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಏನಂದರೆ ಈ ವರ್ಷ ನಾವು ಅಂದುಕೊಂಡಿದ್ದಕ್ಕಿಂತ ಐವತ್ನಾಲ್ಕು ಪರ್ಸೆಂಟ್ ಎಕ್ಸ್ಟ್ರಾ ಬಾರೋ ಮಾಡ್ತೀವಿ ಸಾಲ ತಗೊಳ್ತೀವಿ ಅಂತ ಅಂದರೆ ಕೇಂದ್ರ ಸರ್ಕಾರ ಅವರ ಬಜೆಟಲ್ಲಿ ಏನು ಡೆಫಿಸಿಟ್ ಆಗಿತ್ತಲ್ಲ ಅದರ ಪ್ರಕಾರ ಸುಮಾರು ಏಳು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಾಲ ತಗೊಳ್ಳುವ ಒಂದು ನಿರೀಕ್ಷೆಯಲ್ಲಿ ಇದ್ದರು ಪ್ಲ್ಯಾನ್ ಮಾಡಿದರು ಆದರೆ ಈಗ ಈ ಕೋವಿಡ್ ನೈನ್ಟೀನ್ ಸಮಸ್ಯೆ ಎದುರಾಗಿರೋದ್ರಿಂದ ಅದಕ್ಕೆ ಸಾಕಾಗಲ್ಲ ಅಂತೇಳಿ ನಾಲ್ಕು ಲಕ್ಷ ಕೋಟಿ ಹೆಚ್ಚುವರಿ ಸಾಲ ತಗೊಳ್ತೀವಿ ಅಂತ ಹೇಳಿ ಒಂದು ಪ್ಲಾನನ್ನು ಅನೌನ್ಸ್ ಮಾಡಿದರು ಅದ್ರ ಪ್ರಕಾರ ಅದನ್ನು ಯೂಸ್ ಮಾಡಿಕೊಂಡು ಏನೋ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಮೂರು ಲಕ್ಷ ಕೋಟಿಯ ಒಂದು ಹೊಸ ಪ್ಯಾಕೇಜನ್ನು ಅನೌನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಅಸೋಸಿಯೇಷನ್ ಅವರೆಲ್ಲ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿಯ ಪ್ಯಾಕೇಜನ್ನು ಬರೀ ಕಂಪ್ನಿಗಳಿಗೆ ಇಂಡಸ್ಟ್ರೀಸ್ಗೆ ಕೊಡಬೇಕು ಅಂತ ಒಂದು ಒತ್ತಡ ಬೇರೆ ಹೇಳಿದ್ರು ಬಟ್ ಅದರಂತೆ ಆಗ್ತಾ ಆಗ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಆದರೆ ಈ ಒಂದು ಪ್ಯಾಕೇಜಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಈ ಮೈಕ್ರೋ ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಇದಾವಲ್ಲ ಎಮ್ ಎಸ್ ಎಮ್ ಇ ಅಂತ ಏನು ಹೇಳ್ತೀವಲ್ಲ ಅವರಿಗೆ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಹೊಸದಾಗಿ ವರ್ಕಿಂಗ್ ಕ್ಯಾಪಿಟಲ್ನ ನಿಮಗೆ ಗೊತ್ತುಂಟು ಎಷ್ಟೋ ಸಣ್ಣ ಪುಟ್ಟ ಆರ್ಗನೈಸೇಷನ್ಸ್ ಈ ಎಂಟರ್ಪ್ರೈಸಸ್ ನಿಂತು ಹೋಗಿದ್ದಾವೆ ಅವರಿಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ದುಡ್ಡು ಬೇಕಲ್ವಾ ಕ್ಯಾಪಿಟಲ್ ಬೇಕು ಅವ್ರ ಹತ್ರ ಇಲ್ಲ ಹಾಗಾಗಿ ಅವರಿಗೆ ರೀಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗುವ ಸಾಲದ ಸೌಲಭ್ಯವನ್ನು ಬ್ಯಾಂಕ್ಗಳಿಂದ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಮಾತಲ್ಲಷ್ಟೇ ಆಗ್ತಿದೆ ಹೊರತು ನಿಜವಾಗ್ಲೂ ಆಗ್ತಿಲ್ಲ ಯಾಕಂದರೆ ನಾನು ಕೂಡ ಒಂದು ಸಂಸ್ಥೆ ನಡೆಸೋರು ಅಂದ್ರೆ ನಾವು ಭಾಳ ಪ್ರಯತ್ನ ಪಟ್ಟಿದ್ವಿ ಆದರೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ ಸರಿಯಾಗಿ ಮಾಡ್ತಿಲ್ಲ ಬಟ್ ಒಂದು ವೇಳೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟೋ ಈ ಥರದ ಎಮ್ ಎಸ್ ಎಮ್ ಇಗಳಿಗೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಗಳಿಗೆ ಬಹಳ ದೊಡ್ಡ ಸಹಾಯ ಆಗತ್ತೆ ಅದು ಒಂದು ಎರಡನೇದು ಎಷ್ಟೋ ಜನ ಈಗ ಕಂಪ್ನಿಗಳಲ್ಲಿ ಕೆಲಸಗಾರನ ತೆಗಿತಿಯ ಯಾಕೆ ಅಂದರೆ ಅವರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ ಬಿಸ್ನೆಸ್ ಇನ್ಕಮ್ ಕಡಿಮೆ ಆಗಿದೆ ಸೊ ಹಾಗಾಗಿ ಕಂಪ್ನಿಗಳಿಗೆ ಇನ್ಸೆಂಟಿವ್ ಅನೌನ್ಸ್ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಏನು ಇನ್ಸೆಂಟಿವ್ ಕೊಡ್ಬೋದು ಗೊತ್ತಿಲ್ಲ ಲಾಸ್ಟ್ ಟೈಮ್ ಏನು ಹೇಳಿದ್ರು ಅಂದರೆ ನಿಮ್ಮಲ್ಲಿ ಒಂದು ವೇಳೆ ನೂರಕ್ಕಿಂತ ಕಡಿಮೆ ಎಂಪ್ಲಾಯೀಸ್ ಇದ್ದು ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಒಂದು ವೇಳೆ ಹದಿನೈದು ಸಾವಿರಕ್ಕಿಂತ ಸ್ಯಾಲ್ರಿ ಕಡಿಮೆ ತಗೊಳ್ತಿದ್ರೆ ಅವರ ಅಂದ್ರೆ ಆ ನೂರು ಜನ ಎಂಪ್ಲಾಯೀಸ್ ಅಥವಾ ನೂರಕ್ಕಿಂತ ಕಡಿಮೆ ಇರುವ ಅಷ್ಟು ಎಂಪ್ಲಾಯೀಸ್ದು ಪಿ ಎಫ್ ಕಾಂಟ್ರಿಬ್ಯೂಷನ್ ಮೂರು ತಿಂಗಳು ನಾವು ಮಾಡ್ತೀವಿ ಅಂತ ಸರ್ಕಾರ ಹೇಳಿದರು ಅದು ಬಹಳ ಸಣ್ಣ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗ್ತಿತ್ತು ಬಟ್ ಆದರೆ ಈಗ ಏನು ಕೊಡ್ತಾರೋ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಈಗ ಮೈಗ್ರೆಂಟ್ ವರ್ಕರ್ಸು ಅವರೆಲ್ಲ ಬಹಳ ಕಷ್ಟಪಡ್ತಾರೆ ನೀವು ನೋಡಿದ್ದೀರಿ ನಾವು ಅನ್ಕೋತೀವಿ ಬರೀ ಕನ್ಸ್ಟ್ರಕ್ಷನ್ ಲೇಬರ್ಸು ಅವರು ಇವರು ಮಾತ್ರ ಸಿಟಿಯನ್ನು ಬಿಟ್ಟು ಹಳ್ಳಿಗೆ ಹೋಗ್ತೀಯಾರಂತ ಹಾಗಾಗ್ತಿಲ್ಲ ಈಗ ಏನಾಗ್ತಿದೆ ಅಂದರೆ ಭಾಳಷ್ಟು ಜನ ಇವನ್ನು ಕಾಲ್ ಸೆಂಟರ್ ಬಿ ಪಿ ಒ ಅಥವಾ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು ಕೂಡ ಸಿಟಿಗಳನ್ನ ಬಿಟ್ಟು ಹಳ್ಳಿಗೆ ವಾಪಾಸ್ ಹೋಗ್ತಿದ್ದಾರೆ ಹಾಗಾದರೆ ಬಹಳ ಕಷ್ಟ ಆಗತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸರ್ಕಾರ ಈ ಇನ್ಸೆಂಟಿವ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡ್ಬೋದು ಏನು ಮಾಡ್ತಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಜಿ ಎಸ್ ಟಿ ಸ್ವಲ್ಪ ಏನಾರು ಒಂದು ಕನ್ಸೆಷನ್ ಕೊಡ್ತಾರೋ ಅಥವಾ ಇನ್ನೇನಾರು ಟ್ಯಾಕ್ಸ್ ಹಾಲಿಡೇ ಕೊಡ್ತಾರೋ ಗೊತ್ತಿಲ್ಲ ಏನು ಕೊಡ್ತಾರೆ ನೋಡಬೇಕಾಗಿದೆ ಇನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮಗೆ ಗೊತ್ತುಂಟು ಈಗ ವಿಧವಾ ವೇತನ ಇರ್ಬೋದು ಅಥವಾ ವಯಸ್ಕರ ಪೆನ್ಷನ್ ಇರ್ಬೋದು ಅಥವಾ ಈಗ ರೈತರಿಗೆ ಕೊಡುವ ಪೆನ್ಷನ್ ಇರ್ಬೋದು ಅಥವಾ ಬೇರೆ ಬೇರೆ ಈಗ ಏನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಇರ್ಬೋದು ಇವಾಗೆಲ್ಲ ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಕೊಡ್ತಿದ್ರಲ್ಲ ಅನೌನ್ಸ್ ಮಾಡಿದ್ರಲ್ಲ ಅದನ್ನು ಮತ್ತೂ ಒಂದೆರಡು ತಿಂಗಳಿಗೆ ಕಂಟಿನ್ಯೂ ಮಾಡುವ ಸಾಧ್ಯತೆ ಇದೆ ಅದೇನು ಮಾಡ್ತಾರೆ ಕಾದ್ ನೋಡಬೇಕು ಮತ್ತು ಈ ಮನ್ರೇಗಾ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನೇನು ಕೊಡ್ತಿದ್ರಲ್ಲ ಬೆನಿಫಿಟ್ಸು ಅದಕ್ಕೆ ಅವರ ಒಂದು ದಿನ ಕೂಲಿ ಇರುತ್ತಲ್ಲ ಅಂದರೆ ದಿನದ ಸಂಬಳ ಅದನ್ನು ಜಾಸ್ತಿ ಮಾಡುವ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಅಡ್ವಾನ್ಸ್ ದುಡ್ಡನ್ನು ಕೊಡುವ ಒಂದು ಸಾಧ್ಯತೆ ಇದೆ ಏನಾಗುತ್ತೆ ನೋಡ್ಬೇಕು ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ಸುಮಾರು ಹತ್ತು ಕೋಟಿಯಷ್ಟು ಮನ್ರೇಗದಲ್ಲಿ ಇದ್ದಾರೆ ಸೊ ಹಾಗಾಗಿ ಎಷ್ಟು ಜನಕ್ಕೆ ಆ ಬೆನಿಫಿಟ್ ಸಿಗುತ್ತೆ ನೋಡಬೇಕು ಏನು ಕೊಡ್ತಾರೆ ಕಾದ್ ನೋಡಬೇಕು ಇನ್ನು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಏನು ಎರಡು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಕೊಡ್ತಿರಲ್ಲ ವರ್ಷಕ್ಕೆ ಆರು ಸಾವಿರ ಅದನ್ನು ಹೆಚ್ಚು ಮಾಡುವ ಸಾಧ್ಯತೆ ಭಾಳ ಕಡಿಮೆ ಆದರೆ ಆ ಆರು ಸಾವಿರ ದುಡ್ಡನ್ನು ಅಡ್ವಾನ್ಸ್ ಆಗಿ ಈಗ ಹೇಗೆ ಏಪ್ರಿಲಲ್ಲಿ ಒಂದು ತಿಂಗಳು ಕೊಟ್ಟರಲ್ಲ ಒಂದು ಕಂತು ಕೊಟ್ಟಿದ್ದಾರೆ ಇನ್ನೊಂದು ಕಂತು ಇನ್ನು ಮೂರು ನಾಲ್ಕು ತಿಂಗಳು ಬಿಟ್ಟು ಕೊಡಬೇಕಿತ್ತು ಅದನ್ನು ಈಗನೇ ಮೋಸ್ಟ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಪುಷ್ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನೋಡಬೇಕು ಅದನ್ನು ಇನ್ನು ನಾವೀಗ ಗ್ರೀನ್ ಝೋನ್ ಮತ್ತು ಆರೆಂಜ್ ಝೋನ್ ಅಂತ ಏನು ಮಾಡಿದ್ದೀವಲ್ಲ ಅಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ನೂ ಕೂಡ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಭಾಳಷ್ಟು ಒತ್ತಡಗಳು ಬಂದಿದ್ದಾವೆ ಸುಮ್ಮ ಸುಮ್ಮನೆ ತೊಂದರೆ ಆಗ್ತಿದೆ ಹಾಗಾಗಿ ಅಲ್ಲಿ ಕಂಪ್ಲೀಟ್ ಲಾಕ್ಡೌನ್ನ ಸಡಿಲ ಮಾಡಿ ಸ್ವಲ್ಪ ಎಕನಾಮಿಕ್ ಆಕ್ಟಿವಿಟೀಸ್ಗಳು ರೀಸ್ಟಾರ್ಟ್ ಆಗೋದಕ್ಕೆ ಒತ್ ಒಂದು ಸ್ವಲ್ಪ ಆದ್ಯತೆ ಕೊಡೋದಕ್ಕೆ ಒಂದಷ್ಟು ಪ್ರಯತ್ನ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಮತ್ತೆ ಇನ್ನು ಅವರು ಟ್ರೈನ್ ಸರ್ವಿಸಸ್ಸು ಮತ್ತು ಫ್ಲೈಟ್ ಸರ್ವಿಸಸ್ ಏನು ರೀಸ್ಟಾರ್ಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಇದಕ್ಕೊಂದು ಬೆನಿಫಿಟ್ಸ್ ಕೊಡ್ಬೋದು ಅಂತ ಇದೆ ಸೊ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಈಗ ಸರ್ಕಾರಗಳು ಏನು ಮಾಡಬೇಕಿತ್ತು ಅದನ್ನು ಸರ್ಕಾರಗಳು ಸರಿಯಾಗಿ ಮಾಡಿಲ್ಲ ಯಾಕೆ ಯಾಕೆ ಅಂತ ಹೇಳ್ತೀನಿ ನೋಡಿ ಸರ್ಕಾರದವ್ರ ಹತ್ರ ನಮ್ಮ ಆಧಾರ್ ಡೇಟಾಬೇಸ್ ಇದೆ ಆಧಾರ್ ಡೇಟಾಬೇಸ್ ಮೇಲೆ ನಮ್ಮ ಇನ್ಕಮನ್ನು ನಮ್ಮ ಆದಾಯವನ್ನು ಅದಕ್ಕೆ ಮ್ಯಾಪ್ ಮಾಡೋದು ಕಷ್ಟವೇ ಅಲ್ಲ ಅದನ್ನು ಮ್ಯಾಪ್ ಮಾಡಿದ ಮೇಲೆ ಆ ಫ್ಯಾಮಿಲಿ ಟ್ರೀಯನ್ನು ಅಥವಾ ಫ್ಯಾಮಿಲಿಯ ಒಂದು ಕುಟುಂಬದ ಹೆಡ್ ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಒಂದು ಕುಟುಂಬಕ್ಕಿಂತಿಷ್ಟು ಅಥವಾ ಅಟ್ಲೀಸ್ಟ್ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂದರೆ ಅವ್ರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ ಅಂತ ಆಯಿತು ಅವರಿಗೆ ಡೈರೆಕ್ಟಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡುವ ಒಂದು ವ್ಯವಸ್ಥೆ ಮಾಡಿ ಮತ್ತು ಯಾವ್ಯಾವ ಬೇರೆ ವರ್ಗದವರಿಗೆ ತೊಂದರೆ ಆಗಿದೆ ನೋಡಿ ಒಂದು ಅಮೌಂಟ್ ಈಗ ಒಂದು ಕುಟುಂಬ ಒಂದು ತಿಂಗಳು ಜೀವನ ಮಾಡಬೇಕು ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಮನೇಲಿರಬೇಕು ಅಂದ್ರೆ ಒಂದು ತಿಂಗಳಿಗೆ ಐದು ಸಾವಿರ ಬೇಕಾಗ್ಬೋದು ಆ ದುಡ್ಡನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿ ಈಗ ಬೇರೆ ಬೇರೆ ಹೆಸರು ಹೇಳಿ ಬೇರೆ ಬೇರೆ ಜಾತಿ ಪಂಗಡ ಮತ್ತೊಂದು ಹೆಸರಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋ ಕಿಂತ ಅಥವಾ ಯಾವುದೋ ಒಂದು ಉದ್ಯೋಗ ಮತ್ತೊಂದು ಅಂತ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಈ ತರ ಮಾಡಿದ್ರೆ ಅವರ ಆದಾಯವನ್ನು ಲೆಕ್ಕದಲ್ಲಿಟ್ಕೊಂಡು ಆದಾಯದ ಬೇಸಿಸ್ ಮೇಲೆ ಅವ್ರನ್ನ ವಿಂಗಡಣೆ ಮಾಡಿ ಅವರಿಗೆ ಯಾರ್ಯಾರಿಗೆ ಈಗ ನೋಡಿ ಮೊನ್ನೆ ಒಬ್ರು ಫೋನ್ ಮಾಡಿದ್ರು ನಮ್ಮ ಹತ್ರ ಮಾತಾಡ್ತಾ ಇದ್ರು ಅರ್ಚಕರಂತೆ ಸರ್ ದೇವಸ್ಥಾನದಲ್ಲಿ ಅರ್ಚಕ ಆಗಿ ಕೆಲಸ ಮಾಡ್ತಿದ್ದೆ ನೀವು ಎಣ್ಣೆ ಅಂಗಡಿ ಓಪನ್ ಮಾಡಿದ್ರೆ ದೇವಸ್ಥಾನವನ್ನು ಮುಚ್ಚಿದಿರಿ ನಾವೇನು ಮಾಡಬೇಕು ಊಟ ಹೇಗೆ ಮಾಡಬೇಕು ಅಂತ ಕೇಳ್ತಿದ್ರು ಸೊ ಅಂಥವ್ರಿಗೆ ಏನು ಬೆನಿಫಿಟ್ಸ್ ನಾವು ಅನೌನ್ಸ್ ಮಾಡಿಲ್ಲ ಸೊ ಹಾಗಾಗಿ ಆ ಥರದ ಎಲ್ಲ ವರ್ಗದವ್ರನ್ನೂ ಮನಸ್ಸಲ್ಲಿಟ್ಕೊಂಡು ಒಂದು ಪ್ಯಾಕೇಜ್ನ ಘೋಷಣೆ ಮಾಡಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿದರೆ ಉತ್ತಮ ಆಗ್ತಿತ್ತು ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಏನು ಮಾಡ್ತಾರೋ ಕಾದ್ ನೋಡಬೇಕು ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಟೈಮ್ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಪ್ಯಾಕೇಜ್ ಕೊಟ್ಟಾಗ ನಾನು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೆ ಯಾಕೆ ಅಂದರೆ ಎಲ್ಲ ವರ್ಗದವರಿಗೂ ತಲುಪುವ ರೀತಿಯಲ್ಲಿ ಮಾಡಿದರು ಹಾಗೆ ಒಂದು ಒಳ್ಳೆ ಪ್ಯಾಕೇಜ್ನ ಅನೌನ್ಸ್ ಮಾಡಲಿ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಏನಾಗುತ್ತೋ ಕಾದ್ ನೋಡೋಣ ಇವತ್ತು ರಾತ್ರಿ ಎಂಟು ಗಂಟೆಗೆ ಬೇರೆ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ದಾರೆ ಅವ್ರೇನು ಹೇಳ್ತಾರೆ ಕಾದ್ ನೋಡಬೇಕು ಮತ್ತೆ ನೀವು ಒಂದು ವೇಳೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ನಲ್ಲಿ ತನಕ ಡೌನ್ಲೋಡ್ ಮಾಡಿಲ್ಲ ಅಂದರೆ ದಯವಿ ಡೌನ್ಲೋಡ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ಐ ವೈಸಲ್ಲೂ ಸಿಗುತ್ತೆ ಆ್ಯಂಡ್ರಾಯ್ಡಲ್ಲೂ ಸಿಗುತ್ತೆ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಏನು ಕೊಡುತ್ತೆ ಅಂತ ನೀವು ಕೇಳಿದ್ರೆ ಜೀವನ ಕಟ್ಕೊಳ್ಳೋಕೆ ಏನು ಬೇಕು ಎಲ್ಲ ಕೊಡುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಉದ್ದೇಶವೇ ಎಷ್ಟು ನೀವು ಜೀವನದಲ್ಲಿ ಆದಾಯ ಜಾಸ್ತಿ ಮಾಡ್ಕೋಬೇಕು ಖರ್ಚು ಕಡಿಮೆ ಮಾಡಬೇಕು ಉಳಿತಾಯ ಜಾಸ್ತಿ ಮಾಡಬೇಕು ಹೂಡಿಕೆ ಮಾಡಬೇಕು ಸಾಲ ತಗೋಬೇಕು ಅಥವಾ ಸಾಲದ ಸುಳಿಯಿಂದ ಹೊರಗಡೆ ಬರಬೇಕು ಅಂದರೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ಲಿದೆ ದಯವಿಟ್ಟು ಯೂಸ್ ಮಾಡಿ ಜೀವನವನ್ನು ಕಟ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ಗೆ ನೀವು ಸರಿ ಜಾಯ್ನ್ ಆಗ್ತಿದ್ದಂಗೆ ನಿಮಗೆ ಇನ್ನೊಂದು ಅವಕಾಶ ಇದೆ ಅಲ್ಲಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ಮನೆಯಲ್ಲೇ ಕುತ್ಕೊಂಡು ದುಡಿಮೆ ಕೂಡ ಮಾಡ್ಬೋದು ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ಉದ್ದೇಶ ನೀವೆಲ್ಲರೂ ಕಲಿಬೇಕು ಎಲ್ಲರೂ ಬುದ್ಧಿವಂತರಾಗಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೆದಾಗಲಿ